ಎಂಜಿ ಮೋಟಾರ್ಸ್ ಕಂಪನಿಯು ತನ್ನ 5 ಸೀಟುಗಳ ಎಕ್ತರ್ ಎಸ್ಯುವಿಯನ್ನು 2019 ರ ಜೂನ್ ತಿಂಗಳಿನಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತು. ನಂತರ ಕಂಪನಿಯು ತನ್ನ 6 ಸೀಟುಗಳ ಆವೃತ್ತಿಯನ್ನು ಈ ವರ್ಷದ ಜುಲೈ ತಿಂಗಳಿನಲ್ಲಿ ಬಿಡುಗಡೆಗೊಳಿಸಿತು. ಈಗ ಎಂಜಿ ಮೋಟಾರ್ ಕಂಪನಿಯು ಈ ಎಸ್ಯುವಿಯ 7 ಸೀಟುಗಳ ಆವೃತ್ತಿಯನ್ನು ಬಿಡುಗಡೆಗೊಳಿಸಲು ಸಿದ್ಧತೆ ನಡೆಸಿದೆ. ಎಂಜಿ ಎಕ್ತರ್ ಪ್ಲಸ್ನ 7 ಸೀಟುಗಳ ಆವೃತ್ತಿಯನ್ನು 2020 ರ ಕೊನೆಯಲ್ಲಿ ಅಥವಾ 2021 ರ ಆರಂಭದಲ್ಲಿ ಬಿಡುಗಡೆಗೊಳಿಸಲಾಗುವುದು ಎಂದು ಹೇಳಲಾಗಿದೆ. ಎಂಜಿ ಎಕ್ತರ್ ಪ್ಲಸ್ ಎಸ್ಯುವಿಯು ಈ ಸೆಗ್ಮೆಂಟ್ನಲ್ಲಿರುವ ಇತರ ಎಸ್ಯುವಿಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಂಜಿ ಎಕ್ತರ್ ಪ್ಲಸ್ನ ವಿನ್ಯಾಸದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ. ಇದು 5 ಸೀಟುಗಳ ಮಾದರಿಗಿಂತ ಭಿನ್ನವಾಗಿದ್ದು ಮೊದಲಿಗಿಂತ ಹೆಚ್ಚು ಪ್ರೀಮಿಯಂ ಆಗಿ ಕಾಣುತ್ತದೆ. ಈ ಎಸ್ಯುವಿಯಲ್ಲಿ ಹೆಚ್ಚಿನ ಕ್ರೋಮ್ ಅಂಶವನ್ನು ಹೊಂದಿರುವ ವಿಭಿನ್ನವಾದ ಹೊಸ ಗ್ರಿಲ್ ಅನ್ನು ಅಳವಡಿಸಲಾಗಿದೆ. ಬಂಪರ್ ಅನ್ನು ಮರುವಿನ್ಯಾಸಗೊಳಿಸಲಾಗಿದ್ದು ಹೊಸ ಎಲ್ಇಡಿ ಹೆಡ್ ಲ್ಯಾಂಪ್, ಡೈನಾಮಿಕ್ ಟರ್ನ್ ಇಂಡಿಕೇಟರ್ ಹಾಗೂ ಫಾಗ್ ಲ್ಯಾಂಪ್ಗಳನ್ನು ಅಳವಡಿಸಲಾಗಿದೆ. ಸ್ಕಫ್ ಪ್ಲೇಟ್ ಹಾಗೂ ಏರ್ ಡ್ಯಾಮ್ಗಳು ಸಹ ಹೊಸ ಲುಕ್ ಅನ್ನು ಹೊಂದಿವೆ. ಡೋರ್ ಹ್ಯಾಂಡಲ್, ಪುಷ್ ಬಟನ್, ಲಾಕ್ ಹಾಗೂ ಅನ್ಲಾಕ್ ಬಟನ್ಗಳು ಕ್ರೋಮ್ ಅಂಶಗಳನ್ನು ಹೊಂದಿವೆ. ಈ ಎಸ್ಯುವಿಯಲ್ಲಿರುವ ಕನೆಕ್ಟಿವಿಟಿ ಫೀಚರ್ ಬಗ್ಗೆ ಹೇಳುವುದಾದರೆ, ಕಂಪನಿಯು ಈ ಎಸ್ಯುವಿಯಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಫೀಚರ್ ಅನ್ನು ಅಳವಡಿಸಿದೆ. ಎಂಜಿ ಮೋಟಾರ್ಸ್ ಕಂಪನಿಯು 55ಕ್ಕೂ ಹೆಚ್ಚು ಕನೆಕ್ಟೆಡ್ ಕಾರು ಫೀಚರ್ಗಳನ್ನು ಈ ಎಕ್ಟರ್ ಪ್ಲಸ್ನಲ್ಲಿ ಅಳವಡಿಸಿದೆ. ಈ ಎಸ್ಯುವಿಯಲ್ಲಿರುವ ಕಾರ್ ಸ್ವೈಪ್ ಫೀಚರ್ ಮೂಲಕ ಕೈಗಳನ್ನು ಬಳಸದೆ ಬೂಟ್ ಅನ್ನು ತೆರೆಯಬಹುದು. ಎಂಜಿ ಮೋಟಾರ್ಸ್ ಕಂಪನಿಯು ಎಕ್ಟರ್ ಪ್ಲಸ್ ಎಸ್ಯುವಿಯಲ್ಲಿ ಐಷಾರಾಮಿ ಇಂಟೀರಿಯರ್ ಅನ್ನು ನೀಡಿದೆ. ಎಂಜಿ ಎಕ್ಟರ್ ಪ್ಲಸ್ ಸ್ಟ್ಯಾಂಡರ್ಡ್ ಮಾದರಿಗೆ ಹೋಲಿಸಿದರೆ ಪ್ರೀಮಿಯಂ ಆದ ಅಪ್ವೋಲೆಸ್ಟರಿಯನ್ನು ಹೊಂದಿದೆ. ಈ ಎಸ್ಯುವಿಯ ಇಂಟೀರಿಯರ್ನಲ್ಲಿ 10.4 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪನೋರಾಮಿಕ್ ಸನ್ರೂಫ್, ಆಂಬಿಯೆಂಟ್ ಲೈಟಿಂಗ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಎಸಿ ವೆನ್, ಯುಎಸ್ಪಿ ಪೋರ್ಟ್, ಮಲ್ಟಿಫಂಕ್ಷನ್ ಸ್ಟೀರಿಂಗ್ ವೀಲ್, ವ್ಯಾಲ್ಯೂಮ್ ಕಂಟ್ರೋಲ್, ಕಾಲಿಂಗ್ ಫಂಕ್ಷನ್, ಟ್ಯಾಕ್ ಬಟನ್ ಹಾಗೂ ಕ್ರೂಸ್ ಕಂಟ್ರೋಲ್ಗಳನ್ನು ನೀಡಲಾಗಿದೆ. ಇನ್ನು ಈ ಎಸ್ಯುವಿಯ ಇಂಜಿನ್ ಬಗ್ಗೆ ಹೇಳುವುದಾದರೆ, ಎಂಜಿ ಎಕ್ಟರ್ ಪ್ಲಸ್ ಅನ್ನು 2 ಇಂಜಿನ್ ಆಯ್ಕೆಗಳೊಂದಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುವುದು. 1.5 ಲೀಟರಿನ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ 143 ಬಿಎಸ್ಪಿ ಪವರ್ ಹಾಗೂ 250 ಎನ್ಎಂ ಟಾರ್ ಉತ್ಪಾದಿಸುತ್ತದೆ. 2 ಲೀಟರಿನ ಡೀಸೆಲ್ ಇಂಜಿನ್ 170 ಬಿಎಸ್ಪಿ ಪವರ್ ಹಾಗೂ 350 ಎನ್ಎಂ ಟಾರ್ ಉತ್ಪಾದಿಸುತ್ತದೆ. ಈ ಎಸ್ಯುವಿಯಲ್ಲಿ 48 ವೋಲ್ಟ್ನ ಹೈಬ್ರಿಡ್ ಇಂಜಿನ್ ಅನ್ನು ಸಹ ನೀಡಲಾಗಿದೆ. ಡೀಸೆಲ್ ಹಾಗೂ ಹೈಬ್ರಿಡ್ ಇಂಜಿನ್ನೊಂದಿಗೆ 6 ಸ್ಪೀಡಿನ ಮ್ಯಾನ್ಯುಯಲ್ ಡಿಸಿಟಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅನ್ನು ನೀಡಲಾಗಿದೆ. ಎಂಜಿ ಎಕ್ಟರ್ ಪ್ಲಸ್ ಎಸ್ಯುವಿಯು 360 ಡಿಗ್ರಿ ಕ್ಯಾಮರಾ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಫ್ರಂಟ್ ಹಾಗೂ ರೇರ್ ಪಾರ್ಕಿಂಗ್ ಸೆನ್ಸಾರ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಇಲ್ ವರ್ಲ್ಡ್ ಅಸಿಸ್ಟ್, ಎಬಿಎಸ್ ವಿತ್ ಇವಿಡಿ, 6 ಏರ್ ಬ್ಯಾಗ್ ಸೇರಿದಂತೆ ಹಲವಾರು ಸುರಕ್ಷತಾ ಫೀಚರ್ಗಳನ್ನು ಹೊಂದಿದೆ. ಈ ಎಸ್ಯುವಿಯ ಆರಂಭಿಕ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 13,74,000 ರೂಪಾಯಿಗಳಾದರೆ, ಟಾಪ್ ಎಂಡ್ ಮಾದರಿಯ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 18,69,000 ರೂಪಾಯಿಗಳಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.